रुक्मिणी हेल्ता कृष्ण ನೀನು ಹೇಳಿದ ಯಾವುದು ಸುಳ್ಳಲ್ಲ ಅಂತ ಹೇಳ್ತಾಳೆ. ನೀನು ಹೇಳಿದ ಎಲ್ಲವೂ ಸತ್ಯವಾದ ಮಾತು ಅಂದ್ರೆ ನೋಡಿ ಕೃಷ್ಣ ಒಬ್ಬಳು ಒಬ್ಬ ಪತಿಯಾದವ ತನ್ನ ಪತ್ನಿಯೊಂದಿಗೆ ಯಾವ ರೀತಿ ಇರಬೇಕು ಅಂತ ತೋರಿಸಿದ್ರೆ ರುಕ್ಮಿಣಿ ಪತ್ನಿಯಾದವಳು ಯಾವ ರೀತಿ ಇರಬೇಕು ಅದನ್ನ ಬಹಳ ಚೆನ್ನಾಗಿ ತೋರಿಸಿಕೊಡ್ತಾಳೆ. ಕೃಷ್ಣ ನಿನಗೆ ಏನು ಗೊತ್ತುಂಟ ಬಿರುದು ಸತ್ಯವಾಕ್ ಸತ್ಯ ಸಂಕಲ್ಪ ಯಾವತ್ತೂ ಸುಳ್ಳಾಡದವ ದೇವರು ಅಂತ. ಮತ್ತೆ ನೀನು ಸುಳ್ಳು ಹೇಳುದು ಹೇಗೆ? ನಾನು ಸುಮ್ಮನೆ ಸುಳ್ಳು ಹೇಳಿದ್ದೆ ಅಷ್ಟೇ. ಇಲ್ಲ, ಸತ್ಯವೇ ಹೇಳಿದ್ದು ನೀನು. ಹೌದಾ, ನಾನು ಸತ್ಯ ಹೇಳಿದ್ನ? ನೋಡಿ, ಕೃಷ್ಣ ಹೇಳಿದ ಒಂದೊಂದು ಮಾತನ್ನ ತಾನು ಸಮರ್ಥನೆಯನ್ನ ಮಾಡ್ಕೊಂಡು ಬರ್ತಾಳೆ. ನನ್ವೇದ ದೇವ ಮರವಿಂದ ವಿಲೋಚನಾಹ ಯದ್ವೈ ಭವಾನ್ನ ಭವತ ಸದೃಶೋ ವಿಭೂಮ್ನಃ ಕಸ್ವೇ ಮಹಿಮ್ನೆ ಬಿರತೋ ಭಗವಾನ್ ಸ್ತ್ರಧೀಶಃ ಅಹಂ ಗುಣ ಪ್ರಕೃತಿರನ್ಯ ಗೃಹೀತ ಪಾದ. ಏನು ಸತ್ಯ ನೀನು ಹೇಳಿದ್ಯಲ್ವಾ? ನೋಡು ರುಕ್ಮಿಣಿ, ನಾನೆಲ್ಲಿ ನೀನೆಲ್ಲಿ? ನೀನು ದೊಡ್ಡ ರಾಜಕುಮಾರಿ, ನಾನೊಬ್ಬ ಸಾಮಾನ್ಯದವ. ಯಾವತ್ತು ಸಮಾನರಾದವರಲ್ಲಿ ಸ್ನೇಹ ಬೆಳೀತದೆ ಅಂತ. ಹೌದು, ನೀನು ಹೇಳಿದ್ದು ಆ ಅಂಶ ಸತ್ಯವೇ. ಸಮಾನರಾದವರಲ್ಲಿ ಮಾತ್ರ ಸ್ನೇಹ ಬೆಳೀತದೆ ಅಂತ. ಹೇಳಿದರೆ ಬೆಳೆಯುವುದಿಲ್ಲ ಅಂತ. ಇದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ. ಏನು ಹೆಚ್ಚು ಕಮ್ಮಿ ಅಂತ ಹೇಳಿದರೆ, ನೀನೆಲ್ಲಿ ನಾನೆಲ್ಲಿ ಅಂತ ಹೇಳ್ತಾಳೆ ರುಕ್ಮಿಣಿ. ನೀನು ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ, ಎಲ್ಲವನ್ನ ಮೀರಿ ನಿಂತಹ ಭಗವಂತ. ನಾನಾದರೂ ಈ ಸಾತ್ವಿಕ, ರಾಜಸ, ತಾಮಸ ಈ ಮೂರು ಗುಣಗಳನ್ನು ಹಿಡ್ಕೊಂಡು ಅದರಿಂದ ಇಡೀ ಪ್ರಪಂಚ ಏನಿದೆ ಅದನ್ನು ಮಕ್ಕಳ ಹಾಗೆ ನೋಡ್ಕೊಳ್ತಾ ಇರುವವಳು. ನನ್ನನ್ನು ನೀನು ಒರಿಸಿದ್ಯಾ ಅಂದರೆ ಅದೇ ನನಗೆ ನೀನು ಮಾಡಿರುವಂತಹ ದೊಡ್ಡ ಅನುಗ್ರಹವೇ ಹೊರತು ಇನ್ನೇನು, ಯಾಕಂದರೆ ನಿನಗೆ ಯಾರೂ ಬೇಕಾಗಿಲ್ಲ. ನೀನು ಆತ್ಮಾರಾಮ ಅಂದರೆ ತನ್ನಷ್ಟಕ್ಕೆ ತಾನು ಖುಷಿ ಪಡ್ತಾ ಇರುವವ. ಹಾಗಿದ್ರೂ ನನಗೋಸ್ಕರ ವಿವಾಹವಾಗಿದ್ಯಾ, ನನ್ನನ್ನು ಆನಂದ ಪಡಿಸ್ಲಿಕ್ಕೋಸ್ಕರ ವಿವಾಹವಾಗಿದ್ಯಾ? ಅದಕ್ಕಾಗಿ ನಿಜವಾಗಿಯೂ ನೀನು ಹೇಳಿದಾಗೆ ಇಷ್ಟಂಶ ಸರಿಯೇ, ನಾನು ನಿನಗೆ ಯೋಗ್ಯಳಲ್ವೇ ಅಲ್ಲ. ಯಾಕಂತೇಳಿದ್ರೆ ನೀನು ಎಷ್ಟು ಮೇಲಿರುವವ, ಆದರೆ ಇಷ್ಟೇ ನಿನ್ನ ಅನುಗ್ರಹ, ನನ್ನನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ನನ್ನನ್ನು ಒರಿಸಿದ್ಯಾ ಅಂತ ಆ ರುಕ್ಮಿಣಿ ತಾನು ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ನಿಷ್ಕಿಂಚನೋ ನನು ಭವಾನ್ ನಯತೋಸ್ತಿ ಕಿಂಚಿತ್ ಯಸ್ಮೈ ಬಲಿಂ ಬಲಿ ಬಲಿಭುಜೋಪಿ ಹರಂತ್ಯ ಜಾತ್ಯಾಹ ನತ್ವಾ ವಿದಂತ್ಯ ಸುತೃಪೋಕ್ತಿ ಕಮಾಂತ ಮಾಡ್ಯತಾಂಧಾಹ ಪ್ರೇಷ್ಠಸ್ತತಾಂ ಬಲಿಭುಜಾಮಪಿ ಏಂತರಾಸ್ಯೆ. ಕೃಷ್ಣ, ನೀನು ಹೇಳಿದ್ಯಾ ನನ್ನ ಹತ್ರ ಸ್ವಲ್ಪವೂ ಇಲ್ಲ ಅಂತ. ಹೌದು, ನೀನು ಹೇಳಿದ ಸತ್ಯವೇ, ಸುಳ್ಳಾದ ಮಾತಲ್ವೇ ಅಲ್ಲ. ನಿಷ್ಕಿಂಚನೋ ನನುಭವಾನ್, ಹೌದಯ್ಯ ನಿನ್ನ ಹತ್ರ ಕಿಂಚನ ಸ್ವಲ್ಪ ಇಲ್ಲವೇ ಇಲ್ಲ, ಮತ್ತೆ ಎಲ್ಲವೂ ಪೂರ್ತಿಯೇ ಇರು. ಅವಳು ಹೇಳಿದ ಮಾತು, ನೀನು ಹೇಳಿದ ಸತ್ಯ ಸ್ವಲ್ಪ ಇಲ್ಲವೇ ಇಲ್ಲ, ಎಲ್ಲ ಪೂರ್ತಿಯೇ ಇರುವಂಥದ್ದು ನಿನ್ನದು. ಮತ್ತೆ ನಿನ್ನನ್ನು ಯಾರು ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ, ಭಿಕ್ಷುಕರು, ಏನು ಇಲ್ಲದಿದ್ದವರು ಆರಾಧನೆ ಮಾಡ್ತಾರೆ ಅಂತ ಹೇಳಿದೆಯಲ್ವಾ? ಏನು ನಿನ್ನನ್ನು ಆರಾಧನೆ ಮಾಡುವವರು, ಅವರೆಲ್ಲ ಭಿಕ್ಷುಕರಿದ್ದಾರಲ್ವಾ? ಅವ್ರು ಯಾವ ರೀತಿ ಬಡವರಾದರೂ ಗೊತ್ತುಂಟ ನಿನಗೆ? ಅವರು ಸಕಲ ಸಂಪತ್ತನ್ನು ಪಡೆದವರಾಗಿ, ಸಕಲ ಸಂಪತ್ತನ್ನು ಅನುಭವಿಸಿದವರಾಗಿ, ಎಂಥ ರಾಜ ಮಹಾರಾಜರುಗಳು, ದೊಡ್ಡ ದೊಡ್ಡ ಸಾಮ್ರಾಟ್ಗಳು, ಅವರೆಲ್ಲ ಸಕಲ ಸಂಪತ್ತನ್ನು ಅನುಭವಿಸಿ, ರಾಜ್ಯ ಅನುಭವಿಸಿ, ಭೋಗ ಅನುಭವಿಸಿ, ಹೆಂಡತಿ ಮಕ್ಕಳು ಎಲ್ಲ ಸಂಸಾರವನ್ನು ಅನುಭವಿಸಿ ನಂತರ ಇದ್ಯಾವುದು ಪ್ರಯೋಜನ ಇಲ್ಲ ಅಂತ ಅದನ್ನು ಬಿಟ್ಟು ನಂತರ ನಿನ್ನ ಪಾದವನ್ನು ಹಿಡಿದ ಬಡವರು. ಹೊರತು ಗತಿಯಿಲ್ಲದ ಬಡವರಲ್ಲ, ಗತಿಯಿಲ್ಲದಿದ್ದವರು ನಿನ್ನನ್ನು ಆಶ್ರಯಿಸುವುದೇ ಇಲ್ಲ, ಮತ್ತೆ ದುಡ್ಡಿನಿಂದ ಬೀಳುವವರು. ಆದರೆ ಯಾರು ನಿನ್ನನ್ನು ನಿಜವಾಗಿ ಆಶ್ರಯಿಸಿದವರು ಅಂದರೆ, ಇಡೀ ಲೋಕದಲ್ಲಿ ಏನೇನಿದೆ ಅದೆಲ್ಲವೂ ಕೂಡ ನಶ್ವರ ಅಂತ ತಿಳಿದು ನಿನ್ನ ಪಾದ ಹಿಡಿದವರು. ಅಂಥ ಬಡವರು ಬೇಕೋ ಬೇಡವೋ, ನಿಜವಾಗಿ ಬಡವರಲ್ಲ ಅವರು, ಅವರೇ ಶ್ರೀಮಂತರು. ಅದರಿಂದಾಗಿ ನಿನ್ನ ಭಕ್ತರೇ ಶ್ರೀಮಂತರೇ ಹೊರತು ಇನ್ಯಾರು ಶ್ರೀಮಂತರು ಅಂತ ತಾನು ಹೊಗಳುತ್ತಾಳೆ. ಹೊಗಳಿ ನಂತರ ಸತ್ಯಂ ವಚಸ್ತವ ಗದಾಗ್ರ ಜಯಶ್ಚ ಭೂಪಾನ್ ವಿದ್ರಾವ್ಯಚಾರ್ಂಗ ನಿನದೇನ ಜಗರ್ತ ಮಾಂ ತ್ವಂ ಸಿಂಹೋ ಯಥಾ ಸ್ವಬಲಿಮೀಶ ಪಶುಂ ಸ್ವಭಾಗಂ ತೇಭ್ಯೋ ಭಯಾತ್ ಯದುದಧಿಂ ಶರಣಂ ಪ್ರಪನ್ನಃ. ನೀನು ಹೇಳಿದ್ದೆಲ್ಲ ಸತ್ಯವೇ, ಹೇಳಿದ್ಯಲ್ವಾ ನಾನು ಕೇವಲ ಶೌರ್ಯವನ್ನು ತೋರಿಸ್ಲಿಕ್ಕೋಸ್ಕರ ನಿನ್ನನ್ನು ಅಪಹಾರ ಮಾಡಿದ್ದು ಅಂತ. ಹೌದು, ನಿನಗೆ ನನ್ನ ಅವಶ್ಯಕತೆ ಇದೆಯಾ? ನೀನು ಯಾವತ್ತೂ ನಿನ್ನಷ್ಟಕ್ಕೆ ಇರುವವ, ಆದರೂ ನನಗೋಸ್ಕರ, ನನ್ನ ಪ್ರಾರ್ಥನೆಗೋಸ್ಕರ ನೀನು ನನ್ನನ್ನು ಅವತ್ತು ಅಪಹಾರ ಮಾಡ್ಕೊಂಡು ಬಂದ್ಯಾ. ಹೇಗಂದ್ರೆ ಸಿಂಹ ತನ್ನ ಆಹಾರವನ್ನು ತಾನು ಯಾವ ರೀತಿ ಧೈರ್ಯದಿಂದ ತಗೊಂಡು ಹೋಗ್ತದೆ, ಎಷ್ಟೇ ನರಿಗಳಿರಲಿ ತೋಳಗಿರಲಿರಲಿ ಯಾವುದನ್ನು ಲೆಕ್ಕಾಚಾರ ಮಾಡುವುದಿಲ್ಲ. ತನ್ನ ಆಹಾರವನ್ನು ಧೈರ್ಯದಿಂದ ತಗೊಂಡು ಹೋಗುವಾಗೆ ಅಷ್ಟೆಲ್ಲ ರಾಜರುಗಳಿದ್ದರೂ ಕೂಡ ಆ ಎಲ್ಲ ರಾಜರುಗಳ ಮುಂದೆ ನೀನು ನನ್ನನ್ನು ಕರ್ಕೊಂಡು ಬಂದೆ.
ಅದರಿಂದಾಗಿ ನಿಜವಾಗಿಯೂ ನಿನ್ನ ಪೌರುಷವನ್ನು ನಿನ್ನ ಸಾರ್ವಭೌಮತ್ವವನ್ನು ತೋರಿಸ್ಲಿಕ್ಕೋಸ್ಕರವೇ ನೀನು ಕರ್ಕೊಂಡು ಬಂದದೆ ಹೊರತು ಯಾವುದೋ ಹೆಣ್ಣಿನ ಹಿಂದೆ ಬಿದ್ದಂತಹ ಕಾಮುಕನಂತೆ ನನ್ನನ್ನು ಕರ್ಕೊಂಡು ಬಂದದ್ದಲ್ಲ, ನೀನು ಹೆಣ್ಣು ಕಾಮುಕ ಅಲ್ಲ ಅಂತ ತಾನು ಮತ್ತೆ ಕೃಷ್ಣನ ಮಾತನ್ನು ಸಮರ್ಥನೆಯನ್ನು ಮಾಡ್ತಾಳೆ ರುಕ್ಮಿಣಿ. ಕಸ್ಯಾಸ್ತ್ಯುರಚ್ಯುತ ನೃಪ ಭವತೋಪದಿಷ್ಟಾಃ ಸ್ತ್ರೀಣಾಂ ಗೃಹೇಷು ಖರಗೋಷ್ವ ಬಿಡಾಲ ಭೃತ್ಯಾಃ ಯತ್ಕರ್ಣ ಮೂಲ ಮರಿಮರ್ದನನೋಪಯಾಯ ಮರಿಕರ್ಷಣನೋಪಯಾಯಾತ್ ಯುಷ್ಮತ್ಕಥಾ ಮೃಡ ವಿರಿಂಜಿ ಸಭಾಸು ಗೀತಾ. ನೀನು ಹೇಳಿದ್ಯಾ ಇವತ್ತು ಬೇಕಿದ್ರೆ ಮದುವೆ ಆಗು, ಯಾರನ್ನ ಕಾಯ್ತಾ ಇದ್ದಾರೆ, ಇವತ್ತು ನೀನು ಮದುವೆ ಆಗ್ತೀಯಾ ಅಂದರೆ ಸಾಲು ಹಿಡಿತಾರೆ ಶಿಶುಪಾಲ ಜರಾಸಂಧ ಮುಂತಾದ ರಾಜರುಗಳು ಅಂತ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಹೌದು ನೀನು ಹೇಳಿದ ಅದು ಸತ್ಯವೇ, ಇವತ್ತು ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರು ಇವರೆಲ್ಲ ಸಾಲು ಹಿಡಿಬಹುದು, ಆದರೆ ನನಗವರ ಅವಶ್ಯಕತೆ ಇದೆಯೋ ಅಂತ ಕೇಳ್ತಾನೆ. ಇವರು ಮದುವೆ ಆದಮೇಲೆ ನಾನು ಹೇಳಿದಾಗೆ ಕೇಳ್ಕೊಂಡು ಇರಬಹುದು, ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾಳೆ ನೋಡಿ, ಖರಗೋಷ್ವ ಬಿಡಾಲ ಭೃತ್ಯಾಹ ಅಂತ. ಯಾವ ರೀತಿ ಇವರು ಅಂತ ಹೇಳಿದ್ರೆ ಖರಗೋಷ್ವ, ಖರ ಅಂದರೆ ಕತ್ತೆ, ಕತ್ತೆ ಹಾಗೆ ಅಥವಾ ಎತ್ತಿನ ಹಾಗೆ ನನ್ನ ಸಾಮಾನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೋದು. ಗಂಡ ಯಾವ ರೀತಿ ಹೆಂಡತಿ ಮುಂದೆಯಿಂದ ಹೋಗ್ತಾ ಇದ್ರೆ ಹಿಂದಿನಿಂದ ಸೂಟ್ಗೆ ಸುತ್ಕೊಂಡು ಬರ್ತಾರಲ್ವ ಗಂಡಸರು, ಆ ರೀತಿ ಇವರು ಬರ್ಬೋದು ನನ್ನ ಹಿಂದೆ, ಅಥವಾ ನಾಯಿಯಾಗೆ ಬಾಲ ಆಡಿಸ್ಕೊಂಡು ಬರ್ಬೋದು ನನ್ನ ಹಿಂದೆ, ಕಾಮುಕರಾಗಿ ಕಾಮುಕರಾಗಿ ಜೊಲ್ಲು ಸುರಿಸ್ತಾ ನಾಯಿ ಹಾಗೆ ನನ್ನಿಂದ ಬರಬಹುದು, ಅದೇ ರೀತಿ ಬೆಕ್ಕಿನ ಹಾಗೆ ನನ್ನ ಕಾಲು ಸುತ್ತಬಹುದು. ಬೆಕ್ಕಿ ಬೆಕ್ಕು ನಾವು ನೋಡ್ತೇವಲ್ವ, ಹಾಲು ಬೇಕು ಅಂದ್ರೆ ಮಿಯೋ ಮಿಯೋ ಒಂದು ಕಾಲು ಸುತ್ತದಾ ಇರ್ತದೆ, ಆ ರೀತಿ ಕೊಡೆ ಒಂದು ದೊಡ್ಡ ಕಾಫಿ ಕೊಡೆ ಒಂದು ದೊಡ್ಡ ತಿಂಡಿ ಕೊಡೆ, ಈ ರೀತಿ ನನ್ನ ಹಿಂದೆ ಬೀಳ್ಬೋದು ಇವರು, ಆದರೆ ನನಗೆ ಅಂಥ ಗಂಡಂದಿರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಈ ರೀತಿ ಅಮ್ಮಾವರ ಗಂಡ ಅಂತ ಇಂಥವರನ್ನೇ ಕರೆಯುವುದು, ಆ ರೀತಿಯಾಗಿ ಬದುಕುವಂತಹ ಗಂಡಂದಿರ ಅವಶ್ಯಕತೆ ನನಗಿಲ್ಲ, ಮತ್ತೆ ನನಗೆ ಎಂತಹ ಗಂಡನ ಅವಶ್ಯಕತೆ ಬೇಕು ಅಂತ ಹೇಳಿದ್ರೆ ನಾನು ಗಂಡನ ದಾಸಿಯಾಗಿ ಬದುಕಬೇಕು, ಅಂಥ ಪರಾಕ್ರಮಿಯಾದ ಗಂಡ ಬೇಕು. ಮತ್ತೆ ಹೇಳ್ತಾಳೆ ನನ್ನ ಕತೆ ಹೋಗಲಿ, ಜಗತ್ತಿನಲ್ಲೂ ಕೂಡ ಎಂಥ ಗಂಡಂದಿರಬೇಕು ಅಂತ ಹೇಳಿದ್ರೆ ಯಾರು ಹುಟ್ಟಿದಾಗಿನಿಂದ ಒಂದು ಬಾರಿಯಾದರೂ ದೇವರ ಸ್ಮರಣೆ ಬಾಯಲ್ಲಿ ಮಾಡಿದ್ದಾನೋ, ದೇವರ ಬಗ್ಗೆ ಕೇಳಿದ್ದಾನೋ, ಅವನ ಜನ್ಮವೇ ಜನ್ಮ ಹೊರತು ಆ ರೀತಿ ದೇವರ ಬಗ್ಗೆ ಕೇಳದವನ, ಯತ್ ಕರ್ಣ ಮೂಲ ಮರಿಕರ್ಣ ನೋಪಯಾಯ ತಿಷ್ಪತ್ ಕಥ, ನಿನ್ನ ಕಥೆ ಯಾರ ಕಿವಿಗೆ ಬೀಳಲಿಲ್ಲ, ಯಾರ ಕಣ್ಣಿನಿಂದ ನೋಡಲ್ಪಡಲಿಲ್ಲ ನಿನ್ನ ಮೂರ್ತಿ, ಅಂಥವ್ರು ಯಾರಿಗೆ ಬೇಕು ಅಂತ ಕೇಳ್ತಾಳೆ. ಯಾಕಂದ್ರೆ ನಿನ್ನನ್ನು ಬ್ರಹ್ಮಾದಿ ದೇವತೆಗಳು ಹಾಡಿ ಉಗುಳ್ತಾರೆ, ನಿನ್ನ ಕಥೆಯನ್ನು ಬ್ರಹ್ಮಾದಿ ದೇವತೆಗಳು ಉಗುಳ್ತಾರೆ, ಅಂತಹ ಕಥೆಯನ್ನು ಈ ಯಾರ ರಾಜರುಗಳು, ಈ ಶಿಶುಪಾಲ ಇರಬಹುದು ದಂತವಕ್ರ ಇರಬಹುದು ಇವುಗಳೆಲ್ಲ ಒಂದು ದಿನವಾದರೂ ಕೇಳಿದವ? ಅದರಿಂದ ಇವುಗಳಿಗೂ ಆ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ? ಅದಕ್ಕಾಗಿ ನನಗೆ ಅಂಥ ಗಂಡಂದಿರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ನೀನು ಇನ್ನೂ ಹೇಳ್ಬೋದು, ಅಲ್ಲ ಅವರೆಲ್ಲ ಭಾರಿ ಚಂದ ಇದ್ದಾರಲ್ವಾ ನೋಡಲಿಕ್ಕೆ, ಒಬ್ಬರಿಗಿಂತ ಕಿರೀಟ ಅದು ಇದು ಎಲ್ಲ ಧರಿಸಿಕೊಂಡು ಭಾಳ ಚಂದ ಇದ್ದಾರೆ ಅಂದರೆ, ಅದಕ್ಕೊಂದು ಮಾತು ಹೇಳ್ತಾಳೆ ರುಕ್ಮಿಣಿ ಏನಂತ ಹೇಳಿದ್ರೆ, ತ್ವಕ್ಷ್ಮಶ್ರು ರೋಮ ನಖ ಕೇಶ ಪಿನದ್ದ ಮಂತರ್ ಮಾಂಸ ಸ್ಥಿರಕ್ತ ಕೃಮಿವಿಡ್ ಭರಿತಾಂತ್ರ ವೀತಂ ಜೀವಚ್ಛವಂ ಬದತಿ ಕಾಮ ಮತಿರ್ವಿಮೂಢ ಯಾತೆ ಪದಾಬ್ಜ ಮಕರಂದ ಮಜಿಘ್ರತಿ ಸ್ತ್ರೀ. ಒಳ್ಳೆ ಮಾತು ರುಕ್ಮಿಣಿ ಹೇಳುವಂತಹದ್ದು. ಯಾವ ಹೆಣ್ಣು ಕೇವಲ ಹೊರಗಿನ ವೇಷವನ್ನು ನೋಡಿ ಮಾತ್ರ ಒಬ್ಬನನ್ನು ಮದುವೆ ಆಗ್ತಾಳೆ, ಅವಳು ಮದುವೆ ಆದದ್ದು ಯಾರೋ ಗಂಡನನ್ನಲ್ಲ ಅಥವಾ ಯಾವುದೋ ಗಂಡಸನ್ನಲ್ಲ, ಮತ್ತೆ ಅವಳು ಮದುವೆ ಆದದ್ದು ಜೀವಚ್ಛವವನ್ನು ಅಂತ ಹೇಳ್ತಾರೆ. ಜೀವಚ್ಛವಂ ಭಜತಿ, ಜೀವಚ್ಛವವನ್ನು ಮದುವೆ ಆದದ್ದು. ಯಾಕಂದರೆ ಶವ ಅಂತ ಹೇಳಿದ್ರೇನು, ಹೊರಗಿನ ದೇಹ ತಾನೆ, ಒಳಗಿನ ಜೀವ ಅಲ್ವಲ್ಲ. ಶವಕ್ಕೂ ಹಾಗೆಯೇ ದೇಹಕ್ಕೂ ವ್ಯತ್ಯಾಸ ಏನು ಹೇಳಿ, ಇಷ್ಟೇ ವ್ಯತ್ಯಾಸ. ಒಬ್ಬ ವ್ಯಕ್ತಿ ಸತ್ತಾಗ ಅವನ ಶವ ಇರ್ತದಲ್ವ, ಅದು ಅದೇ, ಆದರೆ ಅದರೊಳಗೆ ಆ ಜೀವ ಇಲ್ಲ. ಆದರೆ ಬದುಕಿದ್ದಾಗ ಅದೇ ಶವದ ಒಳಗೆ ಜೀವ ಇರ್ತದೆ, ಅದಕ್ಕಾಗಿ ಅವನು ಶವ ಅಲ್ಲ ಅಂತ ಕರೆಯುವುದು. ಇವಳು ಒಳಗಿನ ಜೀವವನ್ನು ನೋಡದೆ ಹೊರಗೆ ಒಳ್ಳೆ ಮೀಸೆ ಇದೆ, ಒಳ್ಳೆ ಗಡ್ಡ ಇದೆ, ಒಳ್ಳೆ ದೇಹ ಇದೆ, ಈ ರೀತಿ ತಾನು ಮದುವೆ ಆದ್ಲು ಅಂತ ಹೇಳಿದರೆ ಇವಳು ಪ್ರೀತಿ ಮಾಡ್ತಾ ಇರೋದು ಒಳಗಿರುವ ಜೀವವನ್ನಲ್ಲ, ಮತ್ತು ಇವಳು ಪ್ರೀತಿ ಮಾಡ್ತಾ ಇರೋದು ಹೊರಗಿರುವ ನಾಳೆ ಬಿದ್ದು ಹೋಗುವ ದೇಹವನ್ನು. ಅದರಿಂದ ಇವಳು ಶವವನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಇವಳು, ನಾನಾ ರೀತಿ ಮಾಡುವವಳಲ್ಲ ಅಂತ ಹೇಳ್ತಾಳೆ. ಒಳಗಿರುವ ಜೀವ ಮುಖ್ಯ, ಆ ಜೀವ ಆಗಿರಬೇಕು, ದೇವ್ರ ಭಕ್ತನಾಗಿರಬೇಕು, ಸ್ವಲ್ಪನಾದರೂ ಧಾರ್ಮಿಕತೆ ಇರಬೇಕು. ಅದಿಲ್ಲದೆ ಇರುವಂತಹ ಯಾರಾದರೂ ಪತಿಯನ್ನು ಮದುವೆ ಆದರೆ ಅವಳು ಕೆಟ್ಟ ಜೀವಚ್ಛವವನ್ನು ಭಜನೆ ಮಾಡ್ತಾಳೆ, ಯಾಕಂದರೆ ಅವಳಿಗೆ ಸ್ವಲ್ಪವೂ ದೇವ್ರ ಬಗ್ಗೆ ಗೊತ್ತಿಲ್ಲ. ಅಂತಹ ಸ್ತ್ರೀ ನಾನಲ್ಲ,
ನಾನು ಭಗವಂತನ ಭಕ್ತಳು ನಿನ್ನ ಅನನ್ಯವಾದ ಭಕ್ತಳು ಅಂತ ರುಗ್ಮಿಣಿ ಹೇಳ್ತಾಳೆ. ಎಷ್ಟು ಹೇಳ್ತಾಳೆ ಅಂದರೆ ನನ್ನ ಕಥೆ ಬಿಟ್ಟುಬಿಡು, ನಾನಾದರೂ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಇಚ್ಛಿಸಿದವಳು ಯಾವತ್ತೂ ಕೂಡ. ಉಳಿದ ಒಂದು ಸ್ತ್ರೀಯರನ್ನು ಕೂಡ ಅಂತಿಂತವರನ್ನಲ್ಲ, ನೈವಾಲೀಕಂ ಭರತ್ಯೇವ ವಚಸ್ತೆ ಮಧುಸೂದನ ಅಂಬಾಯಾಹಿ ಅಂಬಾಯ ಇವ ಹಿ ಪ್ರಾಯ ಕನ್ಯಾವಾದರತಿ ಕ್ವಚಿತ್ ಮುಗ್ಧಾಯಾಶ್ಚಾಪಿ ಪುಂಶ್ಚಲ್ಯ ಮನೋಭ್ಯೇತಿ ನವಂ ನವಂ ಬುಧೋ ಸತೀಂ ನ ಬಿಭ್ರಯಾತ್ ತಾಂ ಬಿಭ್ರ ತಾಂ ಬಿಭ್ರದುಭಯಚ್ಯುತ. ಒಬ್ಳು ಪುಂಶ್ಚಲಿ, ಪುಂಶ್ಚಲಿ ಅಂತೇಳಿದ್ರೆ ದಿನಕ್ಕೊಂದು ಹೊಸ ಹೊಸ ಗಂಡನ ರುಚಿಯನ್ನು ಬಯಸುವಂಥವಳು, ಅಂದರೆ ಕೆಟ್ಟ ಹೆಣ್ಣು. ಅವಳಿಗೆ ದಿನಕ್ಕೊಬ್ಬೊಬ್ಬ ಸಾಕಾಗೋದಿಲ್ಲ. ಅಂತಹ ಕೆಟ್ಟ ಹೆಣ್ಣನ್ನ ಆ ಬಯಕೆಯೂ ಕೂಡ ಎಲ್ಲಿವರೆಗಿರ್ತದೆ ಅಂತೇಳಿದರೆ ನಿನ್ನ ಎದುರಿಗೆ ತಂದು ನಿಲ್ಲಿಸುವವರೆಗೆ ಮಾತ್ರ ಅಂತ ಹೇಳ್ತಾನೆ. ಒಂದೊಮ್ಮೆ ನಿನ್ನ ಎದುರಿಗೆ ಅಂತಹ ಕೆಟ್ಟ ಹೆಣ್ಣನ್ನು ತಂದು ನಿಲ್ಲಿಸಿದರೂ ಕೂಡ ಅವಳು ಕ್ಷಣಕಾಲದಲ್ಲಿ ಎಲ್ಲ ಮರೆತು ಬಿಡ್ತಾಳಂತೆ. ನಿನ್ನನ್ನೇ ನೋಡ್ಕೊಂಡು ನಿಂತ್ಕೊಂಡು ಬಿಡ್ತಾಳು, ಅವಳು ನನಗಿನ್ಯಾರು ಬೇಡ ದೇವರೊಬ್ಬ ಸಾಕು ಅಂತ ಕುಳ್ತಾಳು ಅವಳು. ಯಾಕಂತ ಹೇಳಿದ್ರೆ ನವಂ ನವಂ ಅಂತ ಹೇಳ್ತಾರೆ, ನವಂ ನವಂ ಮನೋಭ್ಯೇತಿ ನವಂ ನವಂ. ನಿನ್ನನ್ನು ಕಾಣ್ತಾ ಇದ್ರೆ ಪ್ರತಿ ಕ್ಷಣವೂ ಕೂಡ ಹೊಸತು 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 ಕಾಣ್ತಾ ಇರ್ತದೆ ನೋಡಿ. ಅದಕ್ಕೆ ಋಷಿಮುನಿಗಳು ಇಲ್ಲಿಯ ಎಲ್ಲವನ್ನು ತೊರೆದವರು, ಆದರೆ ದೇವರೊಬ್ಬ ಬೇಕು ದೇವರನ್ನು ನೋಡಬೇಕು ಅಂತ ಅವರು ಹರ ಸಾಹಸವನ್ನು ಪಡ್ತಾ ಇರ್ತಾರಂತೆ. ಯಾಕಂದರೆ ದೇವರನ್ನು ನೋಡಿದರೆ ಸಾಕು ಅಂತ ಕಾಣಲ್ಲ. ದೇವರನ್ನು ಒಮ್ಮೆ ನೋಡಿದ ಕೂಡಲೇ ಆಯಿತು ಕಾಲು ಗಂಟೆ ನೋಡಿದ್ವು ಅರ್ಧ ಗಂಟೆಗಾಯಿತು ಅಯ್ಯೋ ಬೋರ್ ಆಗ್ಲಿಕ್ಕೆ ಶುರುವಾಯಿತು ನೋಡಿದ್ದೇ ನೋಡುದು ನೋಡುದೇ ನೋಡುದು ಖಂಡಿತ ರೀತಿ ಆಗಲ್ವಂತೆ. ಯಾಕಂದರೆ ಭಗವಂತನನ್ನು ನೋಡ್ತಾ ಕ್ಷಣ ಕ್ಷಣದಲ್ಲಿ ಹೊಸತು ಕಾಣ್ತಾರಂತೆ. ಭಗವಂತನ ದರ್ಶನವಾಗೆ ಒಂದೊಂದು ಕ್ಷಣದಲ್ಲಿ ಹೊಸತು 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 ಕಾಣ್ತಾರಂತೆ. ಹಾಗೆ ಅಂತಹ ಒಬ್ಬಳು ಶೀಲಗೆಟ್ಟವಳಿಗೆ ನಿನ್ನನ್ನು ಕಂಡಾಗ ಎಲ್ಲ ಆಸೆಗಳು ಹೋಗಿ ನಿನ್ನ ಆಸೆ ಹುಟ್ಟುಬಿಡ್ತದಂತೆ. ಹಾಗಿರಬೇಕಾದ್ರೆ ನಾನು ಅನಾದಿ ಕಾಲದಿಂದಲೂ ಕೂಡ ಕನಸು ಮನಸ್ಸಿನಲ್ಲಿಯೂ ಇನ್ನೊಂದು ಹೆಣ್ಣನ್ನು ಬಯಸದವಳು ಕೃಷ್ಣ, ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನ ಮದುವೆ ಆಗ್ತೇನೆ, ಖಂಡಿತವಾಗಿ ನಿನ್ನ ಮಾತು ಯಾವತ್ತೂ ಕೂಡ ಸುಳ್ಳಾದದ್ದಲ್ಲ ಅಂತ ಕೃಷ್ಣನ ಮಾತನ್ನು ತಾನು ಸಮರ್ಥನೆಯನ್ನು ಮಾಡ್ತಾಳೆ ಅಂತ ಹೇಳಿದರೆ, ಯಾವತ್ತು ಪತ್ನಿಯಾದವಳು ತನ್ನ ಪತಿಯನ್ನು ಯಾವ ರೀತಿ ಸಮರ್ಥನೆಯನ್ನು ಮಾಡಬೇಕು ಅಂದರೆ ಪತಿ ಮಾಡಿದ ಕೆಟ್ಟ ಕೆಲಸದಲ್ಲೇ ಸಮರ್ಥನೆ ಮಾಡುವುದಲ್ಲ, ಆದರೆ ಪತಿ ಸತ್ಯವಂತನಾಗಿದ್ದರೆ ಅವನ ಆಚರಣೆಗಳನ್ನು ಯಾವ ರೀತಿ ಸಮರ್ಥನೆಯನ್ನು ಮಾಡಬೇಕು ಅದನ್ನು ಬಹಳ ಸುಂದರವಾಗಿ ತಾನು ರುಗ್ಮಿಣಿ ತೋರಿಸ್ತಾ ಇದ್ದಾಳೆ. ಅಂದರೆ ಜಗತ್ತಿನಲ್ಲಿ ಗೃಹಸ್ಥ ಧರ್ಮವನ್ನು ಯಾವ ರೀತಿ ಪಾಲನೆಯನ್ನು ಮಾಡಬೇಕು ಅದನ್ನು ಭಗವಂತ ಈ ರೀತಿ ತೋರಿಸ್ತಾನೆ ಅಂತ ಶುಕಾಚಾರ್ಯರು ತಿಳಿಸ್ತಾ ಆ ಭಗವಂತನ ಕುಟುಂಬ ಯಾವ ರೀತಿ ಬೆಳೀತಾ ಅದನ್ನು ಹೇಳ್ತಾರೆ.